ಇನ್ನು ಬೇರೆ ಇಲಾಖೆಗಳಲ್ಲಿ ಕೆಲವರು ಮೂಗು ತುರಿಸ್ತಾ ಇದ್ದಾರೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯಿಸಿದರು ಈಶ್ವರಪ್ಪ ಬೇರೆ ಇಲಾಖೆಗಳಲ್ಲಿ ಕೆಲವರು ಮೂಗು ತುರಿಸ್ತಾ ಇದ್ದಾರೆ ಸಿಎಂ ಬಿಟ್ಟು ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ನಾನು ಸುದ್ದಿಯನ್ನ ಓದಿದ್ದೇನೆ ಆದರೆ ಆ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ಉಸ್ತುವಾರಿ ಅರುಣ್ ಸಿಂಗ್ ಬಳಿ ಎಲ್ಲವನ್ನ ಹೇಳಿಕೊಳ್ಳಲಿ ಅಂತ ಸಚಿವ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಬಿಟ್ಟು ಬೇರೆಯವರು ಬೇರೆ ಇಲಾಖೆಗಳಲ್ಲಿ ಮೂಗು ತುರಿಸ್ತಾ ಇದ್ದಾರೆ ಈ ಬಗ್ಗೆ ಉಸ್ತುವಾರಿ ಅರುಣ್ ಸಿಂಗ್ ಬಳಿ ಹೇಳಿಕೊಳ್ಳಲಿ ಸಚಿವ ಈಶ್ವರಪ್ಪ ಹೇಳಿಕೆ ಸಿಎಂ ಬಿಟ್ಟು ಬೇರೆಯವರು ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಬೇರೆ ಇಲಾಖೆಗಳಲ್ಲಿ ಕೆಲವರು ಮೂಗು ತುರಿಸ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಯಾರಿಗೆ ಇದ್ರೂ ಕೂಡ ಅಂತಹ ಆಕ್ಷೇಪ ಅದನ್ನ ಅರುಣ್ ಸಿಂಗ್ ಬಳಿ ಹೇಳಿಕೊಳ್ಳಲಿ ಅಂದ್ರು ಈಶ್ವರಪ್ಪ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಬೇರೆಯವರು ಆ ಬೇರೆ 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 ಇಲಾಖೆಗಳಲ್ಲಿ ಮೂಗು ತೂರಿಸ್ತಾ ಇದ್ದಾರೆ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋ ಪತ್ರಿಕೆ ಟಿವಿಗಳಲ್ಲೂ ನಾನು ನೋಡಿದ್ದೀನಿ ಆದರೆ ನನ್ನ ಗಮನಕ್ಕೆ ಅದು ಬಂದಿಲ್ಲ ಯಾರು ಅವರವರ ಇಲಾಖೆಯಲ್ಲಿ ಮೂಗು ತೂರಿಸಿದ್ರೆ ಅವರಿಗೆ ಅರುಣ್ ಸಿಂಗ್ ಅಂತ ಹೇಳ್ಕೊಳಕ್ಕೆ ಅವಕಾಶ ಇದೆ ಹೇಳ್ಕೊಳ್ಳಿ ಅದು ಹೌದು ಇಲ್ಲೋ ಕ್ಲಿಯರ್ ಮಾಡ್ತಾರೆ ಅವರು ಎಲ್ಲವೂ ಕೂಡ ಯಾರು ಮನಸ್ಸಲ್ಲಿ ಏನೇನಿದೆ ನಾನು ಅದಕ್ಕೋಸ್ಕರ ಹೇಳಿದೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಮಾತ್ರ ಈ ರೀತಿ ಹೇಳೋರು ಕೇಳೋರು ಇದ್ದಾರೆ ಅವ್ರ ಭಾವನೆಗಳನ್ನು ಏನಾದರೂ ತೊಂದರೆಗಳಿದ್ದರೆ ಗೊಂದಲಗಳಿದ್ದರೆ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರೋದಕ್ಕೆ ಅವಕಾಶ ನಮ್ಮ ಪಾರ್ಟೀಲಿ ಮಾತ್ರ ಇದೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಬೇರೆಯವರು ಆ ಬೇರೆ 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 ಇಲಾಖೆಗಳಲ್ಲಿ ಮೂಗು ತೂರಿಸ್ತಾ ಇದ್ದಾರೆ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋ ಪತ್ರಿಕೆ ಟಿವಿಗಳಲ್ಲೂ ನಾನು ನೋಡಿದ್ದೀನಿ ಎಲ್ಲ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಶರತ್ ಈಗ ಸಂಪರ್ಕದಲ್ಲಿದ್ದಾರೆ ಶರತ್ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಈಶ್ವರಪ್ಪ ಕೊಟ್ಟಂತಹ ಈ ಹೇಳಿಕೆ ಏನಿದೆ ನಿಜಕ್ಕೂ ಸ್ಫೋಟಕ ಹೇಳಿಕೆ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ಒಂದು ಹೇಳಿಕೆ ಇದು ಸಿಎಂ ಬದಲಾವಣೆ ಪ್ರಸ್ತಾಪ ಇಟ್ಟಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ ಬಿಜೆಪಿಯಲ್ಲಿ ಗೊಂದಲ ಇದೆ ಅಂತ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಈಶ್ವರಪ್ಪ ಅವರ ಹೇಳಿಕೆ ಏನನ್ನು ಸೂಚಿಸ್ತಾ ಇದೆ ಅಂತ ಪ್ರತಿಮಾ ರಾಜ್ಯಕ್ಕೆ ಅರುಣ್ ಸಿಂಗ್ ಇನ್ನೇನು ಮಧ್ಯಾಹ್ನ ಅಷ್ಟೇ ಆಗಮಿಸ್ತಾರೆ ಅದರ ಬೆನ್ನಲ್ಲೇ ಬಿಜೆಪಿ ರಾಜ್ಯ ಬಿಜೆಪಿ ಘಟಕದಲ್ಲಿ ಸಾಕಷ್ಟು ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ ಒಂದು ಕಡೆ ಆಪ್ತ ವಲಯ ಅಂದರೆ ಯಡಿಯೂರಪ್ಪನವರ ಆಪ್ತ ವಲಯ ಯಡಿಯೂರಪ್ಪನವ್ರನ್ನ ಬಂದು ಬೆಳಗ್ಗೆಯಿಂದ ಭೇಟಿ ಮಾಡ್ತಾ ಇದೆ ಇನ್ನೊಂದು ಕಡೆ ಅರುಣ್ ಸಿಂಗ್ ಬರ್ತಾರೆ ಅಂತಿದ್ದ ಹಾಗೆ ಬಿಜೆಪಿ ಕಚೇರಿಯಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳು ಆಗ್ತಿದೆ ಇದರ ನಡುವೆ ಯಡಿಯೂರಪ್ಪನವರ ಸಂಪುಟದಲ್ಲಿರುವಂತಹ ಈಶ್ವರಪ್ಪನವರೇ ಇವತ್ತಿನ ಹೇಳಿಕೆ ಒಂದು ಹೊಸ ಚರ್ಚೆಗೆ ಕಾರಣವಾಗಿದೆ ಯಾಕೆಂದರೆ ನಿನ್ನೆ ಅಷ್ಟೇ ಯಡಿಯೂರಪ್ಪನವರು ಹೇಳಿದರು ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಈ ಇದ್ದರೆ ಇಬ್ಬರು ಮೂರು ಜನಕ್ಕೆ ಬೇಸರ ಇರ್ಬೋದು ಅಷ್ಟೇ ಅದನ್ನು ಅರುಣ್ ಸಿಂಗ್ ಅವ್ರ ಹತ್ರ ಹೇಳ್ಕೋತಾರೆ ಅಂತ ನಿನ್ನೆ ಅಷ್ಟೇ ಯಡಿಯೂರಪ್ಪನವರು ಹೇಳಿದರು ಅದಾದ ಬಳಿಕ ಇವತ್ತು ಈಶ್ವರಪ್ಪನವರ ಹೇಳಿಕೆಯನ್ನು ಗಮನಿಸೋದಾದರೆ ಅವರೇ ಹೇಳ್ತಾರೆ ಸಣ್ಣ ಪುಟ್ಟ ಗೊಂದಲ ಇದೆ ಆ ಗೊಂದಲ ಇರೋದಕ್ಕೋಸ್ಕರನೇ ಅರುಣ್ ಸಿಂಗ್ ಅವರು ಬರ್ತಾ ಇದ್ದಾರೆ ಏನು ಗೊಂದಲ ಇದೆ ಅನ್ನೋದನ್ನು ಅರುಣ್ ಸಿಂಗ್ ಅವ್ರ ಹತ್ರ ನಾವು ಹೇಳ್ಕೋತೀವಿ ಏನು ಗೊಂದಲ ಅಂತ ಬಹಿರಂಗವಾಗಿ ಈಶ್ವರಪ್ಪನವ್ರು ಹೇಳದೇ ಇದ್ರು ಕೂಡ ಅರುಣ್ ಸಿಂಗ್ ಬಂದಂಥ ಸಂದರ್ಭದಲ್ಲಿ ನಾವು ಏನು ಗೊಂದಲ ಇದೆ ಅನ್ನೋದನ್ನು ಹೇಳ್ತೀವಿ ಅನ್ನೋದನ್ನು ಇವತ್ತು ಈಶ್ವರಪ್ಪನವ್ರು ಹೇಳಿದರು ಎಲ್ಲದಕ್ಕಿಂತ ಪ್ರಮುಖವಾಗಿ ಅವರು ಒಂದಿಷ್ಟು ಅಸಮಾಧಾನದ ಬಗ್ಗೆ ಏನು ಶಾಸಕರುಗಳು ಮತ್ತು ಸಚಿವರುಗಳು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿದರು ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಹಿರಂಗ ಹೇಳಿಕೆ ಕೊಡೋದು ಬೇಡ ಅಂತ ನಾನು ಕೂಡ ಹೇಳಿದ್ದೆ ಅದಾಗಿಯೂ ಕೂಡ ಕೊಡ್ತಾ ಇದ್ದಾರೆ ಯತ್ನಾಳ್ ಇರ್ಬೋದು ಸಿ ಪಿ ಯೋಗೇಶ್ವರ್ ಇರ್ಬೋದು ಮತ್ತು ದೆಹಲಿ ಹೋಗೋರು ಇರ್ಬೋದು ಅದನ್ನೆಲ್ಲವನ್ನೂ ಕೂಡ ಇವತ್ತು ಈಶ್ವರಪ್ಪನವ್ರು ಪ್ರಸ್ತಾಪ ಮಾಡಿದರು ಇನ್ನೊಂದು ಕಡೆ ಯಡಿಯೂರಪ್ಪನವ್ರ ಪರವಾಗೂ ಕೂಡ ಸಹಿ ಸಂಗ್ರಹ ಇದೆಲ್ಲವೂ ಕೂಡ ಆಗ್ತಾ ಇದೆ ಆದರೆ ಇದೆಲ್ಲವೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಆಗಬೇಕಾಗಿತ್ತು ನಾಲ್ಕು ಗೋಡೆ ಒಳಗಡೆ ನಡಿಬೇಕಾಗಿತ್ತು ಅದನ್ನು ಇದನ್ನು ಬಹಿರಂಗ ಪಡಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲೇ ಅರುಣ್ ಸಿಂಗ್ ಅವರು ರಾಜ್ಯಕ್ಕೆ ಬರ್ತಾ ಇರುವಂಥದ್ದು ಬಂದು ಎಲ್ಲರ ಅಭಿಪ್ರಾಯನ ಸಂಗ್ರಹ ಮಾಡ್ತಾರೆ ಏನು ಗೊಂದಲಗಳಿವೆ ಅದನ್ನು ನಾವು ಅರುಣ್ ಸಿಂಗ್ ಮುಂದೆನೆ ಹೇಳ್ಕೋತೀವಿ ಈಗ ನಾಯಕತ್ವ ವಿಚಾರ ಅಂದರೆ ಏನು ಪ್ರಸ್ತಾಪನ ಮಾಡಿದ್ದಾರೆ ಸಿ ಪಿ ಯೋಗೇಶ್ವರ್ ಇರ್ಬೋದು ಯತ್ನಾಳ್ ಇರ್ಬೋದು ಬೇರೆ ಯಾರ ನಾಯಕರುಗಳಿರ್ಬೋದು ಅವರು ಏನು ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಅದನ್ನು ಅರುಣ್ ಸಿಂಗ್ ಮುಂದೆ ಇಟ್ಕೋತಾರೆ ಈ ಹಿಂದೆ ಯಡಿಯೂರಪ್ಪನವರ ಆಪ್ತರಿರ್ಬೋದು ಯಡಿಯೂರಪ್ಪನವರೇ ಇರ್ಬೋದು ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಸ್ವತಃ ಯಡಿಯೂರಪ್ಪನವರೇ ಕಳೆದ ವಾರ ಹೇಳಿದರು ನಾನೇ 2 ವರ್ಷ ಸಿಎಂ ಆಗಿರ್ತೀನಿ ಅಂತ ಆದರೆ ಪಕ್ಷದ ವಲಯಗಳಲ್ಲಿ ಅಸಮಾಧಾನಿತ ಶಾಸಕರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋದು ಅದನ್ನೇ ಈಶ್ವರಪ್ಪನವರು ಕೂಡ ಇವತ್ತು ಅದೇನೇ ಹೇಳಿದ್ದು ಪಕ್ಷದ ಕೆಲ ಶಾಸಕರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಒಂದು ಪ್ರಸ್ತಾಪ ಇದೆ
ಅದನ್ನ ಇವತ್ತು ಸ್ವತಃ ಈಶ್ವರಪ್ಪನವರು ಒಪ್ಪಿಕೊಂಡಿರುವಂತದ್ದು ಇದೆಲ್ಲವೂ ಕೂಡ ಗೊಂದಲ ನಮ್ಮ ರಾಷ್ಟ್ರೀಯ ನಾಯಕರುಗಳ ಜೊತೆ ನಾವು ಚರ್ಚೆಯನ್ನು ಮಾಡಬೇಕು ಬೇರೆ ಪಕ್ಷದಲ್ಲಿ ಈ ರೀತಿಯಾದಂತ ಚರ್ಚೆ ಇಲ್ಲ ಆದರೆ ಅವಕಾಶ ಇಲ್ಲ ಚರ್ಚೆ ಮಾಡಲಿಕ್ಕೆ ಆದರೆ ನಮ್ಮ ಪಕ್ಷದಲ್ಲಿ ಅವಕಾಶ ಇದೆ ಇಂತದೊಂದು ಗೊಂದಲವನ್ನ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ನಾಯಕರು ಅಂದ್ರೆ ರಾಜ್ಯಕ್ಕೆ ಬರ್ತಾ ಇರುವಂತದ್ದು ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಬರ್ತಾ ಇದ್ದಾರೆ ಅವ್ರ ಜೊತೆ ನಾವು ಮಾತನಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆ ಒಬ್ರು ಗೊಂದಲ ಇಲ್ಲ ಅಂತಾರೆ ಒಬ್ರು ಒಂದ್ ಕಡೆ ಗೊಂದಲ ಇದೆ ಅಂತ ಹೇಳ್ತಾರೆ ಇನ್ನು ಕೂಡ ಬಿಜೆಪಿ ಮನೆಯಲ್ಲಿ ಇನ್ನು ಕೂಡ ಬಿಕ್ಕಟ್ಟು ಶಮನ ಆಗಿಲ್ಲ ಈಗ ಅರುಣ್ ಸಿಂಗ್ ಬಂದಾದ ಮೇಲೆ ಈ ಬಿಕ್ಕಟ್ಟು ಶಮನ ಆಗುತ್ತಾ ಗೊತ್ತಿಲ್ಲ ಇವತ್ತು ಈಶ್ವರಪ್ಪನವರು ಅಂದ್ರೆ ಹಿರಿಯ ಸಚಿವರು ಅವರು ಕೂಡ ಯಡಿಯೂರಪ್ಪನವರ ಸಂಪುಟದಲ್ಲಿ ಅವರೇ ಒಂದು ಮಾತನ್ನ ಹೇಳ್ತಾರೆ ನಮ್ಮಲ್ಲಿ ಸಣ್ಣ ಪುಟ್ಟ ಗೊಂದಲ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಕೆಲ ಇಲಾಖೆಗಳ ಮೇಲೆ ಹಸ್ತಕ್ಷೇಪ ವಿಚಾರ ಇದೆಯಾ ಅಂತ ಅನ್ನೋ ಪ್ರಶ್ನೆಗೆ ನನ್ನ ವಿಚಾರಕ್ಕೆ ಬಂದಿಲ್ಲ ಆದರೆ ಮಾಧ್ಯಮಗಳು ಬಂದಿದೆ ಅಂತ ಅವರು ಕೂಡ ಜಾರ್ಕೊಳ್ಳೋ ಅಂತ ಪ್ರಯತ್ನ ಪಡ್ತಾರೆ ಎಲ್ಲೋ ಒಂದು ಕಡೆ ಈಶ್ವರಪ್ಪನವರ ಹೇಳಿಕೆ ಇನ್ನೂ ಕೂಡ ಅಂದ್ರೆ ಪಕ್ಷದ ವಲಯದಲ್ಲಿ ಬೇರೆ ಬೇರೆ ಸಚಿವರದ್ದು ಅದೇ ರೀತಿ ಅಭಿಪ್ರಾಯ ಇದೆಯಾ ಇನ್ನೂ ಗೊಂದಲ ಇದೆಯಾ ಗೊತ್ತಿಲ್ಲ ಇನ್ನು ಏನೇನಾಗುತ್ತೆ ಅನ್ನೋದನ್ನ ಈ ಅರುಣ್ ಸಿಂಗ್ ಬಂದಂತ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೂಡ ಹೇಳಿದ್ರು ನನ್ನ ಇಲಾಖೆಗೆ ಮತ್ತೆ ನನ್ನ ಅಭಿಪ್ರಾಯ ಏನಿದೆ ಅದನ್ನ ಅರುಣ್ ಸಿಂಗ್ ಮುಂದೆ ಹೇಳ್ತೀನಿ ಅಂತ ಹೀಗೆ ಸಾಕಷ್ಟು ಸಚಿವರುಗಳು ಮತ್ತೆ ಅಸಮಾಧಾನಿತಗೊಂಡಂತವರು ಕೂಡ ಅರುಣ್ ಸಿಂಗ್ ಮುಂದೆ ಹೇಳ್ಕೊಳ್ಳುವಂತ ಅವಕಾಶ ಕೂಡ ಇದೆ ಅದನ್ನ ನಾವು ಮಾಡ್ತೀವಿ ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು ಇದೆಲ್ಲವೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ನಡೀಬೇಕಾಗಿತ್ತು ಆದ್ರೆ ಕೆಲವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು ಅಂದ್ರೆ ಯಡಿಯೂರಪ್ಪನವರ ಪರವಾಗಿ ಇರಬಹುದು ಯಡಿಯೂರಪ್ಪನವರ ವಿರೋಧವಾಗಿ ಇರಬಹುದು ಅದೆಲ್ಲವೂ ಕೂಡ ಪಕ್ಷದಲ್ಲಿ ನಡೀತಾ ಇದೆ ಈ ಹಿನ್ನೆಲೆ ಅರುಣ್ ಸಿಂಗ್ ಅವರು ಬರ್ತಾ ಇದ್ದಾರೆ ನಾವು ಅವ್ರ ಮುಂದೆ ಹೇಳ್ಕೋತೀವಿ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಬಿಜೆಪಿ ಮನೆಯಲ್ಲಿ ಅರುಣ್ ಸಿಂಗ್ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾಗೆ ಆರೋಪಗಳು ಪ್ರತ್ಯಾರೋಪಗಳು ಈಗಷ್ಟೇ ಬರ್ತಾ ಇದ್ದಾವೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಹೇಳ್ತಾ ಇದ್ರು ಏನು ಗೊಂದಲ ಇಲ್ಲ ಅರುಣ್ ಸಿಂಗ್ ಬಂದು ಬಗೆಹರಿಸ್ತಾರೆ ಅಂತ ಇವತ್ತು ಈ ಹಿರಿಯ ಸಚಿವರು ಯಡಿಯೂರಪ್ಪನವರ ಸಂಪುಟದಲ್ಲಿರುವಂತಹ ಹಿರಿಯ ಸಚಿವರು ಹೇಳ್ತಾರೆ ನಮ್ಮಲ್ಲಿ ಒಂದಿಷ್ಟು ಗೊಂದಲ ಇದೆ ಆ ಗೊಂದಲವನ್ನ ಅರುಣ್ ಸಿಂಗ್ ಬಂದು ಬಗೆಹರಿಸ್ತಾರೆ ಆದ್ರೆ ಏನ್ ಗೊಂದಲ ಯಾರಿಂದ ಆಗ್ತಾ ಇದೆ ಅನ್ನೋದನ್ನ ಮಾತ್ರ ಈಶ್ವರಪ್ಪನವರು ಎಲ್ಲೂ ಕೂಡ ಹೇಳಲಿಲ್ಲ ಅದನ್ನ ಅರುಣ್ ಸಿಂಗ್ ಮುಂದೆನೆ ನಾನು ಬಹಿರಂಗ ಪಡಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ಯಾಕಂದ್ರೆ ನಾವು ಕಳೆದ ಎರಡು ಮೂರು ದಿನಗಳಿಂದ ಯಡಿಯೂರಪ್ಪನವರ ಇದ್ದಂತನ್ನು ಕೂಡ ಗಮನಿಸಬಹುದು ಎಲ್ಲೂ ಕೂಡ ಎಲ್ಲರೂ ನಾವು ಒಗ್ಗಟ್ಟಾಕಿದೀವಿ ಏನು ಕೂಡ ಗೊಂದಲ ಇಲ್ಲ ಒಂದಿಬ್ರು ಮೂರು ಜನದ್ದು ಗೊಂದಲ ಮಾತ್ರ ಇರೋದು ಅಂತ ಆದ್ರೆ ಇವತ್ತು ಹಿರಿಯ ಸಚಿವರಾದಂತಹ ಈಶ್ವರಪ್ಪನವರೇ ನಮ್ಗೆ ಗೊಂದಲ ಇದೆ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು ಹೊಸ ಚರ್ಚೆಗೆ ಕಾರಣವಾಗಿದೆ ಇದು ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ ಅಂದ್ರೆ ಯಾವ ರೀತಿ ಪರಿಗಣಿಸುತ್ತೆ ಗೊತ್ತಿಲ್ಲ ಇವತ್ತಿನ ಅರುಣ್ ಸಿಂಗ್ ಭೇಟಿ ಅಂದ್ರೆ ಸಂಜೆ 5 ಗಂಟೆಗೆ ಹಿರಿಯ ಸಚಿವರುಗಳು ಮತ್ತೆ ಮುಖ್ಯಮಂತ್ರಿಗಳು ಕೂಡ ಆ ಸಭೆಯಲ್ಲಿ ಇರ್ತಾರೆ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.